ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತ ಜುಲೈ ಮೂವತ್ತನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿನ್ನ ಹಾಗೆ ದೇವರು ಯಾರು ಆತನು ತನ್ನ ಕೋಪವನ್ನು ಎಂದೆಂದಿಗೂ ಇಟ್ಟುಕೊಳ್ಳುವುದಿಲ್ಲ ಯಾಕೆಂದರೆ ಆತನು ಕರುಣೆಯಲ್ಲಿ ಸಂತೋಷಪಡುತ್ತಾನೆ ಹಳೆ ಒಡಂಬಡಿಕೆಗಳಲ್ಲಿ ಮೀಕನು ಬರೆದ ಪ್ರವಾದನ ಗ್ರಂಥ ಏಳನೇ ಅಧ್ಯಾಯ ಹದಿನೆಂಟನೇ ವಚನ ಅನ್ಯ ದೇವರುಗಳೆಲ್ಲ ಸೇಡಿನ ಮನೋವೃತ್ತಿ ಉಳ್ಳವರಾಗಿದ್ದಾರೆ ಸತ್ಯವೇದ ದೇವರನ್ನು ಮಾತ್ರ ಕುರಿತು ಹೇಳುವುದೇನೆಂದರೆ ಆತನು ಪ್ರೀತಿಯುಳ್ಳ ದೇವರು ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಕೀರ್ತನೆಗಳಲ್ಲಿ ಮತ್ತೆ ಮತ್ತೆ ಹೇಳುತ್ತದೆ ಅಯ್ಯೋ ಜ್ಞಾನ ನೀತಿ ಪ್ರೀತಿ ಮತ್ತು ಶಕ್ತಿಯುಳ್ಳ ನಮ್ಮ ದೇವರನ್ನು ಕುರಿತು ಈ ಲೋಕಕ್ಕೆ ಮತ್ತು ಸಭೆಗೆ ಎಷ್ಟು ಭೀಕರವಾಗಿ ನಿರೂಪಿಸಲಾಗಿದೆ ಎಂದರೆ ದೇವರು ಆತನು ಸೃಷ್ಟಿಸಿದ ಬಹುಪಾಲು ಜನರನ್ನು ನಿತ್ಯ ಯಾತನೆ ಪಡಿಸುವುದರಲ್ಲಿ ಸಂತೋಷಿಸುತ್ತಾನೆಂದು ತಪ್ಪಾಗಿ ಸೂಚಿಸಲಾಗಿದೆ ಏಕೆಂದರೆ ಒಂದು ವೇಳೆ ಅವರಿಗಾಗಿ ಆತನು ಈ ರೀತಿಯಾಗಿ ಏರ್ಪಾಡು ಮಾಡಿದ್ದರೆ ಮತ್ತು ಅಂತ್ಯವನ್ನು ಕುರಿತು ಆದಿಯಲ್ಲೇ ತಿಳಿದಿರುವ ಆತನು ಅದರಲ್ಲಿ ಆತನು ಸಂತೋಷಿಸುತ್ತಾನೆಂದು ಮತ್ತು ಅವರನ್ನು ಯಾತನೆ ಪಡಿಸಬೇಕೆಂಬ ಉದ್ದೇಶ ಹೊಂದಿದ್ದಾನೆಂದು ನಿರೂಪಣೆಯಾಗಿದೆ ಆದರೆ ದೇವರ ವಾಕ್ಯಗಳ ಸರಿಯಾದ ವ್ಯಾಖ್ಯಾನಗಳನ್ನು ಕುರಿತು ನಮ್ಮ ಕಣ್ಣುಗಳು ತೆರೆದಾಗ ಆತನ ಸ್ವಭಾವವು ನಮ್ಮ ಕಣ್ಣುಗಳ ಮುಂದೆ ಮಹಿಮೆಯುಳ್ಳದ್ದಾಗಿದೆ ಮತ್ತು ಅದು ನಮ್ಮ ಪ್ರೀತಿ ಹಾಗೂ ನಮ್ಮ ಭಕ್ತಿಯನ್ನು ಆತನಿಗೆ ಸಲ್ಲಿಸಲು ಆದೇಶಿಸುತ್ತದೆ ಅಪೋಸ್ತಲನ್ನು ಹೇಳುವ ಹಾಗೆ ದೈವಿಕ ಪ್ರೀತಿಯು ನಮ್ಮನ್ನು ನಂಬಿಕಸ್ಥರಾಗಿರಲು ಮತ್ತು ವಿಧೇಯರಾಗಿರಲು ನಿರ್ಬಂಧಪಡಿಸುತ್ತದೆ